ಪಲ್ಲಿ 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 ಪಲ್ಲ ಹೊಸ ಕುರಲ್ 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಗ್ಲೇನ ಮಾತ ಮುಕ್ಕಿಡೋದಕ್ಕೊಂದು ಪಸಕುರಲದ ಇನ್ನಿತ ಸುದ್ದಿಗೊಂಚಲು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಮರಳು ಮನಸ್ಸದ ಪತ್ತು ಮೋನಲು ಎಲ್ಲೆಡೆ ಇತ್ತಂಡು ಅವೆರ್ದಾತ್ರ ಈತು ಬುಳೆಯರೆ ಸಾಧ್ಯ ಅಂಡು ಎತ್ತೆ ಅವೇನು ಮರಳು ಮನಸ್ಸು ಪೋದು ಎಡ್ಡೆ ಮನಸ್ಸು ಪಂಡದು ಮಾತ್ರಲ ಗುರುತಿ ಸಾಧ್ಯರೆ ಸಾಲ ಉಂಡು ಅವೆತ್ತ ಕುಶಲ ಉಂಡು ಪಂಡದು ಡಾಕ್ಟರ್ ಎಂ ಮೋಹನ್ ಆಳ್ವರು ಕುಡ್ಲ ಪ್ರೆಸ್ ಕ್ಲಬ್ ಗೌರವ ಸ್ವೀಕರಿಸಾದು ತನ್ನ ಬದುಕು ಸಾಧನೆದ ಬಗ್ಗೆ ತೆರಿಪಾಯರು. ಕುಡ್ಲ ಪ್ರೆಸ್ ಕ್ಲಬ್ ಪತ್ರಿಕಾ ಭವನ ಟ್ರಸ್ಟ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿರ್ದು ಕುಡ್ಲಾ ಪತ್ರಿಕಾ ಭವನಡು ತಿಂಗೋಲ್ದ ಅತಿಥಿ ಗೌರವ ಕಾರ್ಯಕ್ರಮದ ಪಾಲ್ಪಡೆಯನ ಡಾಕ್ಟರ್ ಎಂ ಮೋಹನ್ ಆಳ್ವರೆಗೆ ಪ್ರೆಸ್ ಕ್ಲಬ್ದ ಜಂಟಿ ಸಂಸ್ಥೆದ ವತಿರ್ದು ಮಾನಾದಿಗೆ ಮಲ್ತಿರ್. ಈ ಪೊರ್ತು ತನ್ನ ಬದುಕು ಸಾಧನದ ಬಗ್ಗೆ ಪೊಲಬಕೋರ್ನ ಡಾಕ್ಟರ್ ಎಂ ಮೋಹನ್ ಆಳ್ವರು ತಂಕ ಎಲ್ಯ ಪ್ರಾಯರ್ದೆ ಕಾರಂತರನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಪಂಪಿನ ರೀತಿಡು ಮಾತೆಟ್ಲ ಉಮೇದಿ ಇತ್ತುಂಡು ಅಂಚಾದು ತಾನು ಈತೊಂಚು ಬುಲೆಯರೆ ಸಾಧ್ಯ ಅಂಡು ತನ್ನ ಬದುಕದ ಇರುವ ವರ್ಷ ಹಾಸ್ಟೆಲ್ ಬದುಕಡೆ ಬುಲೆಂಡು. ಈ ಪೊರ್ತುಡು ಜೈನರ್ನ ಒಟ್ಟಿಗೆ ಕ್ರಿಶ್ಚಿಯನ್ ದಕ್ಲೆನ ಒಟ್ಟಿಗೆ ಅಕ್ಲೆನ ಆಚಾರ ವಿಚಾರ ತೆರೆಯೊಂದು ಬುಲೆಯರೆ ಸಾಧ್ಯ ಅಂಡು 27 ವರ್ಷ ಪ್ರಾಯ ಮುಟ್ಟಲ ತಾನು ವಿದ್ಯಾರ್ಥಿಯಾದೇ ಇತ್ತೆ. ಇಂಚ ತನ್ನ ಬದುಕದ ಸುದೀರ್ಘ ಪಯಣದ ಅನುಭವನು ಬಾರಿ ಪೊರ್ಲು ತೆಲಿಕೆ ಮಿಶ್ರಿತ ಪಾತರಡು ಗಂಭೀರ ಅನುಭವಲೆನು ಡಾಕ್ಟರ್ ಎಂ ಮೋಹನ್ ಆಳ್ವ ಪಟ್ಟೊಂಡಿರು. ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಇರ್ಬೋದು, ನಮ್ಮ ಗುರುಗಳಿರ್ಬೋದು, ನಮ್ಮ ಸಹಪಾಠಿಗಳಿಗೆ ಇದೆಲ್ಲ ನನ್ನ ಈ ಮನಸ್ಸುಗಳು ಹುಚ್ಚು ಮನಸ್ಸುಗಳು ಒಂದು ವಿಚಿತ್ರವಾಗಿ ಕಂಡರೂ ಕೂಡ ನನಗೆ ಅದು ಬಹಳ ದೊಡ್ಡ ತೃಪ್ತಿಯನ್ನು ಕೊಡ್ತಾ 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 ಬಂತು. ಇದನ್ನು ಬಾಲ್ಯದಿಂದ ಅದು ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಇದರಲ್ಲೆಲ್ಲ ಇದನ್ನು ಬೆಳೆಸ್ತಾ 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 ಬಂದೆ. ಇದನ್ನು ಎಂದೂ ನಿರ್ಲಕ್ಷ್ಯ ಮಾಡಲೇ ಇಲ್ಲ, ಅದನ್ನು ಹಗುರವಾಗಿ ಕಾಣಲೇ ಇಲ್ಲ. ಬಂದು ಬಂದು ಬಹಳ ಮುಖ್ಯವಾಗಿ ನಮ್ಮ ವೃತ್ತಿಗೆ ಬಂದಾಗಲೂ ಅದು ಯಾವುದನ್ನೂ ಬಿಡಲಿಲ್ಲ. ವೃತ್ತಿಯಿಂದ ಬಿಟ್ಟು ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದು ಈಗ ನನಗೆ 72 ಆಯಿತು, ಇನ್ನೂ ಆ ಹುಚ್ಚು ಮನಸ್ಸು ನನ್ನಿಂದ ದೂರವಾಗಲೇ ಇರಲಿಲ್ಲ. ಈಗ ಆ ಹುಚ್ಚು ಮನಸ್ಸುಗಳಿಗೆ ಸ್ವಲ್ಪ ಹೆಚ್ಚಾಗಿ ಭಾಳ ಒಳ್ಳೆಯ ಮನಸ್ಸು ಅಂತ ಒಂದು ಹೇಳ್ತಾರೆ, ಹುಚ್ಚು ಎಂಬುದು ಹೋಯಿತು, ಈಗ ಒಳ್ಳೆಯ ಮನಸ್ಸು ಇದ್ದುಕೊಂಡು ಹತ್ತು ಮುಖಗಳು ಅಂತ ಹೇಳುವಂಥ ಮಾತಿಗೆ ಈಗ ಬಂತು. ಇದನ್ನೆಲ್ಲ ನಾನೊಂದು ಜೀವನದ ಅವಿಭಾಜ್ಯವಂಗಾಗಿ ಇಟ್ಟುಕೊಂಡು ಇದನ್ನು ಬೆಳೆಸ್ತಾ ಬೆಳೆಸ್ತಾ ಬೆಳೆಸಿ ಇಲ್ಲಿಗೆ ಬಂದೆ. ವೈದ್ಯಕೀಯ ಡಿಗ್ರಿ ಪಡೆದುಕೊಂಡು ಬಂದೆ. ದೀರ್ಘಕಾಲ ವಿದ್ಯಾರ್ಥಿಯಾಗಿ 27 ವರ್ಷ ನನಗೆ ಆಗುವರೆಗೂ ನಾನು ವಿದ್ಯಾರ್ಥಿಯಾಗಿ ಇದ್ದೆ. ಆದರೆ ನಾನು ಪಡೆದದ್ದು ಖಾಲಿ UG ಡಿಗ್ರಿ ಮಾತ್ರ, ಎಂದೂ PG ಪಡೆಯಲಿಲ್ಲ. ಯಾವತ್ತು 27 ವರ್ಷ ಅಂತ ಹೇಳಿದರೆ ಒಂದು PG ಮಾಡುವಷ್ಟು ದೊಡ್ಡ ದೀರ್ಘವಾದಂಥ ವಿದ್ಯಾರ್ಥಿ ಜೀವನ. ಇದಕ್ಕೆ ಕಾರಣ ನಿಮಗೆ ಗೊತ್ತುಂಟು, ನನ್ನ ಒಂದಕ್ಕೊಂದು ಪಲ್ಲಟನ ಆಗ್ತಿತ್ತು. ಕಲ್ತದ್ದು ಸುರಿಗೆ ಹೋಗಿ ನಾನು ಕಾಮರ್ಸು PUCಯಲ್ಲಿ ಒಂದು ವರ್ಷದ, ಆಗ ಅಕ್ಕ ನನ್ನನ್ನು ಡಾಕ್ಟರ್ ಮಾಡಬೇಕು ಅಂತೇಳಿ ಪುನಃ ಆ ಒಂದು ವರ್ಷ ಪಾಸಾಗಿ ಹೊರಗೆ ಬಂದಾಗ ಪುನಃ ಅದನ್ನು ರಿಜೆಕ್ಟ್ ಮಾಡಿ ಸೈನ್ಸ್ ಎಂಬುದಕ್ಕೆ ಹೋದೆ. ಸೈನ್ಸಿಗೆ ಹೋಗುವಾಗ ಆ ವರ್ಷ 2 ವರ್ಷವಾಯಿತು PUC. ಅಲ್ಲಿ ಬಂದು ಅಲ್ಲಿ ಕಲಿತೆ. ನನ್ನ ಈ ಕೆಲವು ಹುಚ್ಚಿನಿಂದಾಗಿ 2 ವರ್ಷ ಆಗುವಾಗ ಕೆಮಿಸ್ಟ್ರಿಯಲ್ಲಿ ಫೇಲ್ ಆದೆ. ಅಲ್ಲಿಗೆ 3 ವರ್ಷವಾಯಿತು. ಆಮೇಲೆ ಅಲ್ಲಿಂದ ಬಿಟ್ಟೆ, ಏನು ಮಾಡೋದು ಅಂತ ನೋಡುವಾಗ ಮಂಗಳೂರಿನ ಪಾಲಿಟೆಕ್ನಿಕ್ ಕಂಡಿತ್ತು. ಎಲ್ಲಿ ಬಂದೆ ನೋಡಿ, ಪಾಲಿಟೆಕ್ನಿಕ್ ಬಂದೆ. ಪಾಲಿಟೆಕ್ನಲ್ಲಿ 1 ವರ್ಷ ಇರುವಾಗ ನನ್ನ PUC ಪಾಸ್ ಆಯಿತು. ಆಗಲೂ ನನಗೆ 50% ಮಾರ್ಕ್ ಬರಲಿಲ್ಲ. 50% ಮಾರ್ಕ್ ಬರದೇ ನನಗೆ ಮೆಡಿಕಲ್ಗೆ ಹೋಗಲಿಕ್ಕೆ ಆಗೋದಿಲ್ಲ. BSc ಮಾಡಲಿಕ್ಕೆ ಹೋದೆವು. BSc 3 ವರ್ಷ ಕಲಿತಾಗಲೂ 45%ಗಿಂತ ಮೇಲೆ ಹೋಗಲೇ ಇಲ್ಲ. ಆಮೇಲೆ BSc ಫೈನಲ್ ಇರುವಾಗ ಅಲ್ಲಿಂದ ತೆಗೆದು ನನ್ನನ್ನು ಉಡುಪಿ ಆಯುರ್ವೇದ ಕಾಲೇಜಿಗೆ ಕೊಂಡೋಗಿ ಹಾಕಿದರು. ಹಾಗೆ ದೀರ್ಘಕಾಲ ನನ್ನ ವಿದ್ಯಾರ್ಥಿ ಜೀವನ. ಆದರೆ ಈ ವಿದ್ಯಾರ್ಥಿ ಜೀವನ ದೀರ್ಘಕಾಲ ಇರುವಾಗ ನನ್ನ ಪಠ್ಯೇತರವಾದಂಥ ಹುಚ್ಚು ಮನಸ್ಸಿನ ಹತ್ತು ಮುಖಗಳಿಗೆ ಏನು ತೊಂದರೆ ಆಗಲಿಲ್ಲ. ಅದೆಲ್ಲವೂ ಬೆಳೀತಾ ಬೆಳೀತಾ ಬಂತು. ಯಾರಿಗೂ ಸಿಕ್ಕದಂಥ ಅವಕಾಶ ನನಗೆ ಸಿಕ್ಕಿತು. ಸಿಕ್ಕಿದ್ದರಿಂದ ಅದನ್ನೆಲ್ಲ ಬೆಳೆಸ್ತಾ 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 ಬಂತು. ಇದೆಲ್ಲ ಆಗಿ ನಾನೊಬ್ಬ ನನ್ನ ಡಿಗ್ರಿ ಮುಗಿಯುವಾಗ ಒಬ್ಬ ಒಳ್ಳೆಯ ಕ್ರೀಡಾಪಟು, ಅದರ ಜೊತೆಯಲ್ಲಿ ಒಳ್ಳೆಯ ಒಂದು ಸಾಂಸ್ಕೃತಿಕವಾಗಿ ಒಂದು
ನಾನು ಬಹಳ ಮುಖ್ಯವಾಗಿ ನನ್ನ ನೃತ್ಯಗಾರ ಅಂತ ಹೇಳಿದ್ರು. ಸರಿ, ನಾನೊಂದು ಆಗ ಭರತನಾಟ್ಯವನ್ನು ಒಂದು 12 ವರ್ಷ ಕಾಲ ಕಲಿತಿದ್ದೆ ಮಾಸ್ಟರ್ ವಿಠಲ್ ಹತ್ರ. ಸಾಲ ದಿಂಜ ಉಂಡು ಅವೆಟು ಕುಸಿಲ ಉಂಡು, ಸಾಲ ಕಟ್ಟುನಲ ಒಂಜಿ ಖುಷಿ, ಸಾಲ ಈಚಿಂದ ಪೆರ್ಮರದಲಕ ಆತ್ವೆ. ಇರತೇನ್ ವಿದ್ಯಾರ್ಥಿಲನ ನರ್ಸರಿ ಶಾಲೆ ಬಾಡಿಗೆ ಕೋನೆಡು ಶುರುವಾಯಿನ ಶಾಲೆ ಈತೆ. 105 ಎಕರೆ ಜಾಗೆ, ಪ್ರತಿಯೊಂಜಿ ಶಾಲೆಗ್ಲ ಸ್ವಂತ ಕಟ್ಟಣ, 22,000 ವಿದ್ಯಾರ್ಥಿಲು ಅವೆಟು 20,000 ವಿದ್ಯಾರ್ಥಿಲು ಹಾಸ್ಟೆಲ್ಡು ವಾಸ. ಇಂದು ಮೋಹನ್ ಆಳ್ವೇರ್ನ ಯಶೋಗಾಥದ ಪಾತ್ರ. ಸಾಲ 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 ಇಲ್ಲದೆ ಬದುಕೇ ಇಲ್ಲ ಅಂತ ನನಗೆ ಆಗಿ ಹೋಗಿಬಿಟ್ಟಿದೆ. ಪ್ರಾರಂಭದಲ್ಲಿ ನನ್ನ ವಿದ್ಯಾಸ ನನ್ನ ಕ್ಲಿನಿಕ್ ಹಾಕುವಾಗಲೇ 1 ಲಕ್ಷ ರೂಪಾಯಿ ಸಾಲದಲ್ಲಿ ನಾನು ಬಂದವ. ಈಗ ಅದೇ 1 ಲಕ್ಷ ಸಾಲ ಹೋಗಿ ನಿಮ್ಮ ಇದರಲ್ಲಿ ಹೇಳಲಿಕ್ಕೆ ನನಗೆ ನಾಚಿಕೆ ಇಲ್ಲ. 250 ಕೋಟಿಗೂ ಮಿಕ್ಕಿದ ಸಾಲ ಇರುವ ಬಹಳ ದೊಡ್ಡ ಧನಿಕ ನಾನು. ಅದೇ ಅಷ್ಟು ದೊಡ್ಡ ಸ್ಥಿತಿಗತಿಗೆ ನನಗೆ ಬಂದಿದೆ. ಸಾಲ ತೆಗೊಳ್ಳೋದು ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ, ಅದನ್ನು ಕಟ್ಟುವುದಂದರೆ ನನಗೆ ಭಾಳ ಖುಷಿ. ಯಾಕಂತ ಹೇಳಿದ್ರೆ ಸಾಲ ಇದ್ದರೆ ಮಾತ್ರ ಕ್ರಿಯಾಶೀಲತೆ ಬರ್ತದೆ, ಸೃಜನಶೀಲತೆ ಬರ್ತದೆ, ಹೋರಾಟ ಮನೋಭಾವಕ್ಕೆ ಒಂದು ಒತ್ತು ಬರ್ತದೆ ಎಂಬುದನ್ನು ಕಲಿತ್ಕೊಂಡವ. ಸಾಲ ಇಲ್ಲದ್ರೆ ಅದೊಂದು ಹೆಬ್ಬಾವಿನಾಗೆ ಆಗ್ತೇನೆ, ಅದು ನೆನೆಸಿಕೊಂಡವ. ಆದ್ದರಿಂದ ಬದುಕಿನಲ್ಲಿ ಹೆಬ್ಬಾವ ಆಗುವುದು ಬೇಡ, ಕ್ರಿಯಾಶೀಲನ ಆಗುವ ಅಂತೇಳಿ ಸಾಲ ಸಾಲ ಪಡೆದು ಹೇಳಿದರೆ ನನಗೆ ಭಾಳ ಖುಷಿ. ಸಾಲ ಪಡೆದು ಬೇಕಾದಷ್ಟು ಇಂಥ ಕೆಲಸಗಳು ಆಯಿತು. ಈ ಹೀಗೆ ಬೆಳೀತಾ ಬೆಳೀತಾ ಬಂತು ಎಂದು ಸಾಹಸ ಮಾಡಿದ್ದೇನೆ. ದುಸ್ಸಾಹಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ, ಆಸೆ ಇತ್ತು, ದುರಾಸೆ ನನಗಿಲ್ಲ. ಆದರೆ ದುಶ್ಚಟಗಳು ಎಂದೂ ನನಗೆ ಒಂದು ದುಶ್ಚಟ ಎಂದೂ ನನಗೆ ಬಂದದ್ದೇ ಇಲ್ಲ. ಇದು ಬಹಳ ದೊಡ್ಡ ದೇವರ ಒಂದು ವರ ನನಗೆ. ನಾನು ಎಂದೂ ಒಂದು ಬೀಡಿ ಸಿಗರೇಟ್ ಅನ್ನು ಬಾಯಿಗೆ ಇಟ್ಟವನಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಕಾರ್ಯಕ್ರಮದ ಮುತಾಲಿಕೆಡಿತ್ತೆರು. ಕುಡ್ಲ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಪಿಬಿ ಹರೀಶ್ ರೈ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಆರ್ಸಿ ಭಟ್ ಸಭೆ ಸುಧಾರಿಕೆ ಮಾಡ್ತೇರು. ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಸೊರ್ಮೆಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ಯನ ಚುನಾವಣಾ ಪ್ರಚಾರ ಕಚೇರಿನ ಮಾಜಿ ಕೇಂದ್ರ ಸಚಿವರು, ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಬಿ ಜನಾರ್ದನ ಪೂಜಾರಿ ಅಂಗಾರೆ ಉದ್ದೀಪನ ಮಾಡ್ತೇರಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ಯನ ಚುನಾವಣಾ ಪ್ರಚಾರ ಕಚೇರಿ ಕುಡ್ಲಾ ಮಹಾನಗರ ಪಾಲಿಕೆದ ಕೈತಲ್ ಅಂಗಾರೆ ಉದ್ದೀಪನ ಆಂಡು. ಮಾಜಿ ಕೇಂದ್ರ ಸಚಿವರು, ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಬಿ ಜನಾರ್ದನ ಪೂಜಾರ್ಲು ಚುನಾವಣಾ ಪ್ರಚಾರ ಕಚೇರಿಯನ್ನು ಉದ್ದೀಪನ ಮಾಡ್ತೇರು. ಸಂಕ್ರಣ ಅಭ್ಯರ್ಥಿ ಪದ್ಮರಾಜರು ಈ ಸರ್ತದ ಚುನಾವಣೆ ಗೆಲ್ಪುನಿ ಗ್ಯಾರಂಟಿ ಪಂಡದ ಜನಾರ್ದನ ಪೂಜಾರ್ಲು ಭರವಸದ ಪಾತ್ರ ಪಂಡೆರು. ಪದ್ಮರಾಜರು ಗೆಲ್ತಾರೆ, ಗೆಲ್ತಾರೆ ಗ್ಯಾರಂಟಿ, ಯಾವ ಸಂಶಯ ಕೂಡ ಬೇಡ. ಅವರು ಮಾತುಗಳನ್ನು ಕೇಳಿದ್ದೀರಿ ನೀವು, ಅಹಂಕಾರಿ ಅಲ್ಲ, ಒಳ್ಳೆಯ ಯುವಕನನ್ನು ನಿಲ್ಲಿಸಿದ್ದೇವೆ, ಇನ್ನು ದೇವರ ಕೈಯಲ್ಲಿ ಇದೆ. ದೇವರು ನೋಡಿ ನಮ್ಮ ಹಿಂದೆ ನಿಂತಿದ್ದಾನೆ, ಅವ ನೋಡ್ತಾ ಇದ್ದಾನೆ. ಖಂಡಿತವಾಗಿ ಪದ್ಮರಾಜ ಗೆಲ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಕುಮಾರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರು ಬಿ ರಮನಾಥ್ ರೈ, ಕೆಪಿಸಿಸಿ ಉಪಾಧ್ಯಕ್ಷರು ಐವನ್ ಡಿಸೋಜಾ,
ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ, ವಕ್ತಾರರು ಪ್ರತಿಭಾ ಕುಳಾಯ್, ಅಭಯಚಂದ್ರ ಜೈನ್, ಜೆಆರ್ ಲೋಬೋ, ಶಕುಂತಲಾ ಶೆಟ್ಟಿ, ವಿಜಯಕುಮಾರ್ ಶೆಟ್ಟಿ, ರಾಜ್ಯಸಭಾ ಮಾಜಿ ಸದಸ್ಯರು ಬಿ ಇಬ್ರಾಹಿಂ, ಮಹಾನಗರ ಪಾಲಿಕೆ ಪ್ರತಿಪಕ್ಷ ನಾಯಕರು ಪ್ರವೀಣ್ ಚಂದ್ರ ಆಳ್ವ, ಜಿಲ್ಲಾ ಕಾಂಗ್ರೆಸ್ ಬೊಕ್ಕ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು, ಕಾರ್ಪೊರೇಟರ್ಲು, ಬ್ಲಾಕ್ ಕಾಂಗ್ರೆಸ್, ಎನ್ಎಸ್ಯುಐ, ಸೇವಾದಳ ಸೇರ್ಲಕ, ಬೇತೆ ಬೇತೆ ಘಟಕಲೆದ ಪದಾಧಿಕಾರಿಗಳು ಈ ಹೊರತು ಒಟ್ಟುಗೆತ್ತರ. ಅವಿರ್ದು ಬೊಕ್ಕ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಎದುರುರ್ದು ಚುನಾವಣಾ ಪ್ರಚಾರಗೂ ಚಾಲನೆ ಕುರಿಯರು. ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಈ ಹೊರತು ಒಟ್ಟುಗೆತ್ತರ. ಸುದ್ದಿಗೊಂಚಲಿಗೆ ಸ್ವಾಗತ. ವರ್ಕಾಡಿ ದೇವಂದ ಪಡ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನಡ್ ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾದ ಧಾರ್ಮಿಕ ಸಭೆಲೇಸ್ ಐತಾರ ನಡತಂಡ್. ವರ್ಕಾಡಿ ದೇವಂದ ಪಡ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನಡ್ ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮಲು 20-25 ಮುಟ ನಡತಂಡ್. ಐತಾರ ಬಯಡ್ ಆಟಿನ ಮಲ್ತಿನ ಧಾರ್ಮಿಕ ಸಭೆಲೇಸಿನ ಉಡುಪಿ ಶ್ರೀ ಪಲಿಮಾರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳೇರು ಬೊಕ್ಕ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಲು ಒಟ್ಟು ಸೇರೊಂದು ತುಡರ್ ಬೆಳಗಾದ ಉದಿಪನ ಮಂತೇರು. ದೇವಂದ ಪಡ್ಪದ ದೇವರಿಗೂ ವಿಶೇಷವಾಯಿನ ಭಕ್ತಿದ ಸಂದಾಯ ನಡೆತುಂದುಂಡು. ಒಂಜಿ ಊರುಡು ಆಸ್ಪತ್ರೆ ಶಾಲೆ ಬೊಕ್ಕ ದೇವಸ್ಥಾನ ಉಪ್ಪುಡು. ವಾ ಊರುಡು ಇಂದು ಮೂಜಿಯಾದು ಗಟ್ಟಿಯಾದು ಉಂಡ ಆ ಊರು ಬಾರಿ ವೈಭವದ ಊರು. ದೇವೆರಡ ನಮ್ಮ ಪ್ರಾರ್ಥನೆ ಮಲ್ತಂಡ ಕಷ್ಟ ಇಷ್ಟಡು ಆರು ಮಾತೆಟ್ಲ ರಕ್ಷಣೆ ಮಲ್ಪೇರು. ಶಾಸ್ತ್ರಡು ಯೋಗ ಕ್ಷೇಮ ಪಂದ ಪನ್ಪೇರು. ಮಲ್ಲ ಸಂಪತ್ತು ಬತ್ತಂಡ ಅವು ಯೋಗಗೆ ಅವು ಗಟ್ಟಿಯಾದ ಊರಿಂಡ ಕ್ಷೇಮಗೆ ಪಂಡದ. ಉಡುಪಿ ಶ್ರೀ ಪಲಿಮಾರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳಿರು ಆಶೀರ್ವಚನದ ಪಾತ್ರ ಪಂಡೇರು. ಈ ವೈಭವ ಪಂಡ ದೇವರಿಗೆ ವಿಶೇಷವಾಗಿನ ಭಕ್ತಿದ ಸಂದಾಯ ನಡತಂದುಂಟು. ಒಂಜಿ ಊರಿಗೂ ಮೂಜಿ ಬೋಡಿಗೆ, ಒಂಜಿ ಆಸ್ಪತ್ರೆ, ಒಂಜಿ ಶಾಲೆ, ಒಂಜಿ ದೇವಸ್ಥಾನ. ವಾ ಊರಿಗೂ ಒಂದು ಮೂಜಿ ಗಟ್ಟಿಯಾದುಂಡ ಆ ಊರು ಭಾರೀ ವೈಭವದ ಊರು ಪಂಪಿನ. ಆ ದೃಷ್ಟಿಡು ನಮ್ಮ ಈ ಜಾಗಗ ಒಂದು ದೇವಸ್ಥಾನ ಪಂಪಿನ ಪ್ರಮುಖವಾಗಿನ ಒಂದು ದಾರಿ ದೀಪ. ನಂಕ್ ದೇವರಿಗೆ ನಮ್ಮ ಪ್ರಾರ್ಥನೆ ಮಲ್ತನಂದಾಂಡ ನಮ್ಮ ಕಷ್ಟಡು ಇಷ್ಟಡು ಮಾತೆಟ್ಲ ದೇವರು ನಂಕ್ ರಕ್ಷಣೆ ಮಲ್ಪೇರು. ನಮ್ಮ ರಕ್ಷಣೆ ಭಾರಿ ಮುಖ್ಯ. ಶಾಸ್ತ್ರೋಡು ಬಂದ್ಬೇರೆ ಯೋಗ ಕ್ಷೇಮ ಅಂದು ರಡ್ಡು. ಯೋಗ ಬಂಡ ಒಂದು ಮಲ್ಲ ಸಂಪತ್ತನಕ್ಕೆ ಬತ್ತಂಡ ಅವು ಯೋಗಗೆ. ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಲು ಪಾತಿರೊಂದು ದೇವಸ್ಥಾನ ಕಟ್ಟುನಿ ದೇವರಿಗೋಸ್ಕರ ಆತು ನಮಗೋಸ್ಕರ. ಪ್ರತಿನಿತ್ಯ ಪ್ರತಿಕ್ಷಣ ಮಲ್ಪು ನಂಚಿನ ಪಾಪದ ಪರಿಹಾರ ಆ ಪುಣ್ಯ ಸಂಚಯನ ಕೊರ್ಪಿನಂಚಿನ ಕ್ಷೇತ್ರಗಳು ದೇವಸ್ಥಾನ ಮಠ ಮಂದಿರಲು ಶ್ರದ್ಧಾ ಕೇಂದ್ರಗಳು ಪುಣ್ಯ ಸಂಪಾದನೆ ಮಲ್ಪನ ಜಾಗೆ ಪಂಡ ಅವು ದೇವಸ್ಥಾನ ಪಂಡದ ಆಶೀರ್ವಚನದ ಪಾತ್ರ ಪಂಡೇರ. ಭಾರಿ ಅಗತ್ಯ ಉಂಟು. ನಮ್ಮ ದೇವಸ್ಥಾನ ಪಂಪುನ ಪರಿಸರ ಭಾರಿ ಪವಿತ್ರವಾಯಿನಂಚಿನ ಪರಿಸರ. ದೇವಸ್ಥಾನ ಕಟ್ಟುನಿ ದೇವರೆಗತ್ತು, ದೇವಸ್ಥಾನ ಕಟ್ಟುನಿ ನಮಗೋಸ್ಕರ. ನಮ್ಮಡ ಒಂಜಿ ಭ್ರಮೆ ಉಂಡು, ದೇವಸ್ಥಾನ ಕಟ್ಟುನಿ ನಮ್ಮ ದೇವರಿಗೋಸ್ಕರ.
ದೇವಸ್ಥಾನ ಕೊಟ್ಟಿನಿ ದೇವರಿಗೋಸ್ಕರತ್ ದೇವಸ್ಥಾನ ಕೊಟ್ಟಿನಿ ನಮಗೋಸ್ಕರ ನಮ್ಮ ಪೂರ್ವಜರು ಮಂತಿನಂಚಿನ ಎಡ್ಡೆ ಸದ್ಭಾವನೆ ಪ್ರತೀಕವಾಯಿನಂಚಿನ ನಮ್ಮ ಪ್ರತಿನಿತ್ಯ ಪ್ರತಿ ಕ್ಷಣ ಮನ್ಪುನಂಚಿನ ಪಾಪದ ಪರಿಹಾರ ಆ ಪುಣ್ಯ ಸಂಚಯನ ಕೊರಪುನಂಚಿನ ಕ್ಷೇತ್ರಗಳು ದೇವಸ್ಥಾನ ಮಠ ಮಂದಿರಗಳು ಶ್ರದ್ಧಾ ಕೇಂದ್ರಗಳು ಅಂಚಾದ ಪುನಗ ಆ ಪುಣ್ಯ ಸಂಪಾದನೆ ಮನ್ಪುನ ಜಾಗ ಏಕೆಂಡ ದೇವಸ್ಥಾನ ಅವರಾಪುನಂಜಿನ ಸತ್ಕರ್ಮ ಯಜ್ಞಯಾಗಾದಿ ಹರಿನಾಮ ಸಂಕೀರ್ತನೆ ನಿರಂತರವಾದ ನಡಪುನಂಚಿನ ಭಾವನಾತ್ಮಕವಾಯಿನಂಚಿನ ಪ್ರತಿಕ್ರಿಯೆ ಮನ್ಪುನಂಚಿನ ಭಕ್ತಿ ಮಾರ್ಗದ ಶಕ್ತಿದ ಪ್ರಭಾವನೆ ಪುಣ್ಯ ಸಂಚಯ ಅಂಚಾದು ಪುನಃ ದೇವಸ್ಥಾನ ಪುನಿ ಪುಣ್ಯ ಸಂಚಯ ಮನ್ಪುನಂಜಿನ ಸಾನ್ನಿಧ್ಯ ಸಬಿಲಿಸ್ತ ಗುರುಕಾರ್ಮನ ವಯಸ್ಸಿನ ಸುರೇಶ್ ಭಂಡಾರಿಕಾಡದಲ್ಲಿ ಪಾತ್ರರೊಂದು ಭಗವಂತೆ ವಿಶ್ವವ್ಯಾಪಿ ಮಾತಾ ಕಡೆಟ್ಲ ಒಲ್ಲಿರು ಅಂಚಾಂಡ ನಮ್ಮ ಒಲ್ಪಾಂಡಲು ಉಂತದು ದೇವೇರ್ನ ಪೂಜೆ ಮಾಲ್ಪೊಲಿ ದಾಯಿ ಇಂಚಿನ ಆರಾಧನಾ ಕೇಂದ್ರ ಪಂಡದ ನಮ್ಮಡ ಪ್ರಶ್ನೆ ಬರು ಗಾಳಿ ಮಾತಾ ಕಡೆಟ್ಲ ಉಂಡು ಆಂಡ ಅವೆತ ಅನುಭವ ಪಡೆಯಡಾಂಡ ನಮ್ಮ ಕೈಟು ಬೀಸನಿಗೆ ಪತ್ತೊಡು ಈಜಿನ ಫ್ಯಾನ್ ಪಾಡಡು ಅಂಚಾಂಡ ಮಾತ್ರ ನಮಗ ಗಾಳಿದ ಅನುಭವ ಪರ್ಪುಣ ಪಂಡದ ಉದಾಹರಣೆ ಕೊಡ್ದು ದೇವೇರ್ನ ಶಕ್ತಿ ತೆರಿಪಾಯ ಮುಖ್ಯವಾದಂತಹ ಆರಾಧನಾ ಕೇಂದ್ರವನ್ನಾಗಿ ನಾವು ಒಂದು ಹಳೆಯ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿದಾಗ ಖಂಡಿತವಾಗಿಯೂ ನೂರು ನೂರು ಹೊಸ ದೇವಸ್ಥಾನಗಳನ್ನು ಕಟ್ಟಿದಂತಹ ಪುಣ್ಯ ಲಭಿಸ್ತದೆ ಅಂತ ಶಾಸ್ತ್ರವಚನ ಖಂಡಿತವಾಗಿಯೂ ನಾವೆಲ್ಲರೂ ಅದಕ್ಕೆ ಪಾತ್ರರಾಗಿದ್ದೇವೆ ಎನ್ನುವುದಕ್ಕೆ ನಾನು ಎನ್ನುವಂತಹ ಮಾತನ್ನು ನಾನು ಹೇಳಬಯಸ್ತೇನೆ ಬಂಧುಗಳೇ ಭಗವಂತ ವಿಶ್ವವ್ಯಾಪಿ ಎಲ್ಲ ಕಡೆಯಲ್ಲಿದ್ದಾರೆ ಹಾಗಾದರೆ ನಾವು ಎಲ್ಲಿಯಾದರೂ ನಿಂತುಕೊಂಡು ದೇವರ ಪೂಜೆಯನ್ನು ಮಾಡಬಹುದಲ್ಲ ಯಾಕೆ ಇಂತಹ ಆರಾಧನಾ ಕೇಂದ್ರಗಳು ಅಂತ ನಮ್ಮಲ್ಲಿ ಪ್ರಶ್ನೆ ಬರಬಹುದು ಒಂದು ಉದಾಹರಣೆ ಹೇಳುವುದಾದರೆ ಗಾಳಿ ಎಲ್ಲ ಕಡೆಯಲ್ಲಿ ಇರ್ತದೆ ಆದರೆ ಅದರ ಅನುಭವವನ್ನು ಪಡೆಯಬೇಕಾದರೆ ನಾವು ಕೈಯಲ್ಲಿ ಬೀಸಣಿಗೆ ಹಿಡಿಬೇಕು ಇಲ್ಲದ್ರೆ ಫ್ಯಾನ್ ಆಗಬೇಕು ಆಗ ಮಾತ್ರ ನಮಗೆ ಗಾಳಿಯ ಅನುಭವ ಬರ್ತದೆ ಅದೇ ರೀತಿ ದನದ ಇಡೀ ದೇಹದಲ್ಲಿ ಹಾಲು ಉತ್ಪಾದನೆಯಾದರೂ ಅದು ನಮಗೆ ಸಿಗಬೇಕಾದರೆ ಅದು ಸ್ತನದ ಮುಖೇನ ಮಾತ್ರ ಸಿಕ್ಕಾಗ ಅದು ಪವಿತ್ರತೆಯನ್ನು ಪಡೆಯುತ್ತದೆ ಅದೇ ರೀತಿಯಾಗಿ ಭಗವಂತ ವಿಶ್ವವ್ಯಾಪಿಯಾಗಿದ್ದರೂ ನನ್ನಂತಹ ಸಾಮಾನ್ಯ ಜನರುಗಳಿಗೆ ಬೇಕು ಬೇಕಾದಂತಹ ಇಷ್ಟಾರ್ಥಗಳನ್ನು ಪೂರೈಸಲು ಇಂತಹ ದೇವಸ್ಥಾನ ದೈವಸ್ಥಾನ ಅತೀ ಅಗತ್ಯ ಎನ್ನುವ ಮಾತನ್ನು ನಾನು ಈ ಹೊತ್ತಿನಲ್ಲಿ ಹೇಳಬಯಸ್ತೇನೆ ಕಾಸರಗೋಡು ಜಿಲ್ಲೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಧ್ಯಕ್ಷರು ಗೋಪಾಲ್ ಶೆಟ್ಟಿ ಅರಿಬೈಲ್ ಕರ್ನಾಟಕ ದಕ್ಷಿಣ ಪ್ರಾಂತ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಶರಣ್ ಪಂಪಲ್ ನೀರುಳಿಕೆ ಶ್ರೀಮಾತ ಸೇವಾಶ್ರಮದ ಅಧ್ಯಕ್ಷರು ಕಾಸರಗೋಡು ಜಿಲ್ಲೆದ ನಿವೃತ್ತ ಜಿಲ್ಲಾ ವಿದ್ಯಾಧಿಕಾರಿ ಟಿ ನಾರಾಯಣ್ ಭಟ್ ತಾಲೆಂಗಳ ಕರ್ನಾಟಕ ಅಲೆಮಾರಿ ಅರೆಅಲೆಮಾರಿ ನಿಗಮದ ಮಾಜಿ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ದೇರಳಕಟ್ಟೆ ಶ್ರೀ ಅಯ್ಯಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಚಂದ್ರಹಾಸ್ ಅಡ್ಯಂತಾಯ ಕುತ್ತಾರ್ ಗುತ್ತು ಉದ್ಯಮಿ ಪಿ ಆರ್ ಶೆಟ್ಟಿ ಪೊಯ್ಯಲ್ ಶ್ರೀ ಕೃಷ್ಣ ಶಿವಕೃಪಾ ಕುಂಜತ್ತೂರು ಕರುಣಾಕರ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಕನ್ಯಾಳಿ ಶ್ರೀ ಕ್ಷೇತ್ರದ ಸಂಚಾಲಕರು ಕೃಷ್ಣಪ್ಪ ಪೂಜಾರಿ ಇಂಚಿತ್ತಿ ಪ್ರಮುಖರು ಲೇಸುಗದ್ದಿಗಿಡಿದ್ದರು ಕುಮಾರಿ ಧನ್ಯಶ್ರೀ ಭಂಡಾರಿ ಪ್ರಾರ್ಥನೆ ಪಂಡೆರು ಮೋಹನ್ದಾಸ್ ಶೆಟ್ಟಿ ನೆತ್ತಿಲ ಬಾಳಿಗೆ ಸಭೆ ನೆತ್ಕೊಂಡಿರು ಲೋಕೇಶ್ ರೈ ಭಾಗ್ಯರಾಜ್ ಸಭೆ ಸುಧಾರಿಕೆ ಮಲ್ತೇರು ಕೇಶವ ಕಜೆ ಸ್ವಲ್ಮ ಸಂದಾಯರು ಸುದ್ದಿಗೊಂಚಲಿಗೆ ಸ್ವಾಗತ ಸೋಮೇಶ್ವರ ಉಚ್ಚಿಲದ ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆ ಶಿಕ್ಷಣ ಕ್ಷೇತ್ರದ ಸಂದಾಯನ ನುತ್ತ ಆಜಿ ವರ್ಷಲ್ಯದ ಸಾರ್ಥಕ ಸೇವೆಯನ್ನು ಗುರುತಿಸಾದೆ ಕರ್ನಾಟಕ ಬ್ಯಾಂಕ್ದ ಶತಮಾನೋತ್ಸವದ ಸಂದರ್ಭಡು ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರಬಕ್ಕ ಸಿಇಒ ಶ್ರೀಕೃಷ್ಣನ್ ಎಚ್ಎಚ್ ವಾಹನನ ಬ್ಯಾಂಕ್ದ ಪ್ರಧಾನ ಕಚೇರಿಡು ಆಡಳಿತ ಮಂಡಳಿಗೆ ಒಪ್ಪಿಯಾಯರು ಸೋಮೇಶ್ವರ ಉಚ್ಚಿಲದ ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆ ಶಿಕ್ಷಣ ಕ್ಷೇತ್ರಡು ಸಂದಾಯಿನ ನೂತಾಜಿ ವರ್ಷದ ಸಾರ್ಥಕ ಸೇವೆಯನ್ನು ಗುರುತಿಸಾದ ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರಬೊಕ್ಕ ಸಿಇಒ ಶ್ರೀಕೃಷ್ಣನ್ ಬ್ಯಾಂಕ್ ಶತಮಾನೋತ್ಸವ ಸಂದರ್ಭಡು ಶಾಲಾ ವಾಹನನು ಉಚಿತವಾದ ಕೊಡುಗೆ ಕೊಡ್ತಾರೆ ಸೋಮೇಶ್ವರ ಉಚ್ಚಿಲ ಭೋವಿ ವಿದ್ಯಾಸಂಸ್ಥೆನೆ ಗುರುತಿಸಾದ ಕೊಡುಗೆನು ಕೊರ್ದು ಸಹಕರಿಸಾಯಿನ ಕರ್ನಾಟಕ ಬ್ಯಾಂಕ್ದ ಆಡಳಿತ ವರ್ಗಗ ಬೊಕ್ಕ ಬ್ಯಾಂಕ್ದ ಸೋಮೇಶ್ವರ ಉಚ್ಚಿಲ ಶಾಖಾ ಪ್ರಬಂಧಕರು ಹೇಮಂತ್ ಗಟ್ಟಿ ಬೊಕ್ಕ ಸಿಬ್ಬಂದಿ ವರ್ಗದ ಕ್ಲೆಗೆ ಮೂರೂರ ಭೋವಿ ಮಹಾಸಭೆ ಶಾಲಾ ಅಧ್ಯಾಪಕ ವೃಂದ ಬೊಕ್ಕ ವಿದ್ಯಾರ್ಥಿಲೇನ ಪರವಾದ ಸೊನ್ಮ ಸಂದಾದರು ಸುದ್ದಿಗೊಂಚಲಿಗೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ
ಪದ್ಮರಾಜ್ ಆರ್ ಏಪ್ರಿಲ್ 3 ತಾರೀಕಿಗೆ ನಾಮಪತ್ರ ಸಲ್ಲಿಸಾರೆ ಉಳ್ಳರೆ. ತಂಕ್ಲ ಅಭ್ಯರ್ಥಿ 5,000 ಅಂತರದ ಗೆಲುವು ಸಾಧಿಸಾರೆ ಉಳ್ಳರೆ ಬಂದಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ತಿರುಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜ್ ಆರ್ ಏಪ್ರಿಲ್ 3 ತಾರೀಕಿಗೆ ನಾಮಪತ್ರ ಪಾಡಿರಲ್ಲರು. ಅವರದ ಬೊಕ್ಕ ಜಿಲ್ಲೆದ ಬೇತೆ ಬೇತೆ ತಾಲೂಕುಲಡು ಪ್ರಚಾರ ಸಭೆ ನಡೆಪೆರು ಉಂಡು. ಈ ಸರ್ತಿ ತಂಕ್ಲನ ಅಭ್ಯರ್ಥಿ 5,000 ಅಂತರಡು ಗೆಲ್ಮೆನು ಸಾಧಿಸಾರೆ ಉಲ್ಲೇರ್ ಪಣದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ತಿಳಿಪಾಯರು. ಪಾರ್ಲಿಮೆಂಟ್ ಚುನಾವಣೆ ಏಪ್ರಿಲ್ 26 ತಾರೀಕಿಗೆ ನಮ್ಮ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಡೀಲಿಕ್ಕಿದೆ. ಉಳಿದ 14 ಕ್ಷೇತ್ರಗಳ ಚುನಾವಣೆ ಎರಡನೇ ಫೇಸ್, ಕರ್ನಾಟಕದ ಎರಡನೇ ಫೇಸ್ ಆದು 7 ತಾರೀಕು. ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಪದ್ಮರಾಜರವರು ಈಗಾಗಲೇ ಹೇಳಿದಂತೆ ನಮ್ಮ ಹಿರಿಯ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ನ್ಯಾಯವಾದಿಗಳು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಮತ್ತು ಕುದ್ರೋಳಿ ಗೋಕರ್ಣತೇಶ್ವರ ದೇವಸ್ಥಾನದಲ್ಲಿ ಕೂಡ ಕೋಶಾಧಿಕಾರಿಯಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಅಭ್ಯರ್ಥಿಯನ್ನಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇವತ್ತು ನಾವು ಚುನಾವಣೆಯ ತಯಾರಿಯಲ್ಲಿ ಇದ್ದೇವೆ. ಈಗಾಗಲೇ ಸುಮಾರು ವಿಧಾನಸಭಾ ಚುನಾವಣೆ ಮುಗಿದು 8-9 ತಿಂಗಳು ಆಯಿತು. ವಿಧಾನಸಭಾ ಚುನಾವಣೆಯ ನಂತರನೇ ನಾವು ನಮ್ಮ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಂಡಿದ್ವಿ. ಎಲ್ಲ ಬ್ಲಾಕ್ಗಳಿಗೆ ಕಾರ್ಯಕರ್ತರ ಸಭೆಗಳು ಮತ್ತು ಗ್ಯಾರಂಟಿ ಸಮಿತಿಯ ಕಾರ್ಯಕ್ರಮಗಳಲ್ಲಿ ಕೂಡ ಸರ್ಕಾರದ ಕಾರ್ಯಕ್ರಮ ಆದರೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರದಲ್ಲಿ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡುವಲ್ಲಿ ಸಹಕರಿಸಿ ಒಂದು ರೀತಿ ಬೂತ್ ಮಟ್ಟದ ಕಾರ್ಯಕರ್ತರು ಅವರ ಸಮಿತಿಯನ್ನು ರಚಿಸಿಕೊಂಡು BLAಗಳು ಅವರನ್ನು ಕೂಡ ಐವನ್ ಡಿಸೋಜರವರು ರಾಜ್ಯದ ಅದರ ಕನ್ವೀನರ್ ಆಗಿದ್ದಾರೆ. ಚುನಾವಣಾ ಪ್ರಚಾರದ ಕಾರ್ಯಕ್ರಮವನ್ನು ಅಲ್ಲಿಂದಲೇ ಉದ್ಘಾಟನೆ ಮಾಡಿ ದೇವರ ದರ್ಶನದೊಂದಿಗೆ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಇನ್ನು ನಾವು ಹೋಗುವಂಥದ್ದು ಪ್ರತಿ ಬ್ಲಾಕ್ಗಳಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಎಲ್ಲ ಕಾರ್ಯಕರ್ತರ ಸಭೆ ನಾವು ಒಂದು 3 ತಾರೀಕಿಗೆ ನಾವು ನಾಮಿನೇಷನ್ ಹಾಕುವಂಥದ್ದು. ಏಪ್ರಿಲ್ 3 ತಾರೀಕಿಗೆ ನಮ್ಮ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ಅದರ ಮೊದಲಾಗಿ ನಾವು ಒಂದು ಎಲ್ಲ ಬ್ಲಾಕ್ಗಳಿಗೆ ಮತ್ತೊಮ್ಮೆ 27 ತಾರೀಕಿನಿಂದ 30 ತಾರೀಕಿನವರೆಗೆ ಎಲ್ಲ ಬ್ಲಾಕ್ಗಳಿಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಕಾರ್ಯಕರ್ತರ ಸಭೆಯನ್ನು ಮಾಡಿ ತದನಂತರ 3 ತಾರೀಕಿಗೆ ಮಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮ, ಮಂಗಳೂರು ಪುರಭವನದಲ್ಲಿ ಕಾರ್ಯಕರ್ತರ ಕಾರ್ಯಕ್ರಮವನ್ನು ಸಭೆಯನ್ನು ಏರ್ಪಡಿಸಿ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಮ್ಮ ಕಾರ್ಯಕ್ರಮ ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮ ನಮ್ಮದು ಆಗ್ತದೆ. ತದನಂತರ ನಮ್ಮ ಅಭ್ಯರ್ಥಿಗಳು ಎಲ್ಲ ಕಡೆ ಇವಾಗೀಗ ಬೆಳಗ್ಗಿನಿಂದ ರಾತ್ರಿ 2-3 ಅವರವರ ಭೇಟಿ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವಿವತ್ತು ನಾಮಪತ್ರ ಹಿಂಪಡೆದ ನಂತರ 11 ತಾರೀಕಿಗೆ ಒಂದೊಂದು ದಿವಸ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಒಂದೊಂದು ದಿವಸ ಸಮಯವನ್ನು ಕೊಟ್ಟಿದ್ದಾರೆ. ಅದನ್ನು ಪುತ್ತೂರಿನಲ್ಲಿ ನಾವು ವ್ಯವಸ್ಥೆ ಮಾಡ್ತಿದ್ದೇವೆ. ಆ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆದು ಆ ಒಂದು ದಿವಸ ಯಾವ ಅವರು ತಾರೀಕನ್ನು ಕೊಡ್ತಾರೋ ಆ ಒಂದು ದಿವಸದ ಕಾರ್ಯಕ್ರಮವನ್ನು ಮುಂದಿನ ಒಂದು ದಿವಸಕ್ಕೆ ನಾವು ಕೊಂಡೋಗ್ತೇವೆ ಮತ್ತು ನಮಗೆ 5 ದಿವಸದ ಸಮಯ ಕಾಲಾವಕಾಶ ಇದೆ. ಅಭ್ಯರ್ಥಿಗಳು ಎರಡನೇ ರೌಂಡು ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಎರಡನೇ ರೌಂಡು 19 ತಾರೀಕಿನಿಂದ ಪ್ರಾರಂಭ ಮಾಡ್ತಾರೆ. ಮತ್ತೊಂದು ರೌಂಡ್ ಹೋದ ನಂತರ ಎರಡನೇ ರೌಂಡ್ ಆಗುವಂಥ ಒಂದು ಅಭ್ಯರ್ಥಿಯ ಸಂಚಾರ ಅಲ್ಲಿಗೆ ಸುಮಾರು 24 ತಾರೀಕಿಗೆ ಪ್ರಚಾರ ಅಂತ್ಯ ಆಗ್ತದೆ. 24 26 ತಾರೀಕಿಗೆ ಮತದಾನ ನಡೀತದೆ. ಎಷ್ಟು ಲಕ್ಷಕ್ಕೆ ಗೆಲ್ತೇವೆ ಎಷ್ಟಕ್ಕೆ ಗೆಲ್ತೇವೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸುವುದಿಲ್ಲ. ಬಹುಶಃ ಅವರು 300,000 ಗೆಲ್ತೇನೆ ಅಂತ ಹೇಳಿರ್ಬೋದು. ಅವರು ಮನೆ ಒಂದು 3 ಬಾಗಿಲು ಆಗಿದೆ ಅವ್ರದ್ದು ಈಗಾಗಲೇ. ಇನ್ನು ಎಷ್ಟಕ್ಕೆ ಗೆಲ್ತಾರೆ ಅಂತ ಅವರೇ ಲೆಕ್ಕ ಹಾಕಲಿ. ನಾವು ಮಾತ್ರ ಈ ಚುನಾವಣೆಯನ್ನು ಸುಮಾರು 50-70,000 ಅಂತರದಲ್ಲಿ ಈ ಚುನಾವಣೆಯನ್ನು ನಾವು ಗೆಲ್ತೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜರವರು 50-70,000 ಅಂತರದಲ್ಲಿ ನಾವು ಈ ಚುನಾವಣೆಯನ್ನು ಗೆಲ್ತೇವೆ. ಮಾಜಿ ಸಚಿವರು ವಿ ರಮಣತ್ ರೈ ಪಾತ್ರರಂದು ಕಾಂಗ್ರೆಸ್ ಪಕ್ಷ ಅವ್ಯತೋ ಸಾಮಾಜಿಕ ಬದಲಾವಣೆಗೆ ನಾಂದಿ ಪಾಡ್ದನು. ದೇಶಡು ಕುಡೋರ ಕಾಂಗ್ರೆಸ್ ಇತಿಹಾಸ ನಿರ್ಮಿಸಾಯರೆ ಜನಕ್ಕಳು ಒಟ್ಟಾವುಡಾತನು. ಕಾಂಗ್ರೆಸ್ ಸರ್ಕಾರ ದೇಶಡು ಜಾರಿಗೆ ಬತ್ತಂಡ ಜನಕ್ಕಳಿಗೆ ಬೋಡಾಯಿನ ಗ್ಯಾರಂಟಿಲೇನು ಜಾರಿ ಕನೈದನು.
ಇಂದು ಖಾಲಿ ಭರವಸೆ ಅತ್ತು ನೂದೆಕು ನೂದೆತದಾತು ಜಾರಿಗೆ ಬರ್ಪಿನವು. ದಕ್ಷಿಣ ಕನ್ನಡ ಜಿಲ್ಲೆ ಈತನೇಟ ಅಭಿವೃದ್ಧಿ ಆದಿತ್ತಿಂಡ ಅವು ಕಾಂಗ್ರೆಸ್ ಸರ್ಕಾರ ಇತ್ತಿನಪಗ ಮಾತ್ರ ಪಂಡ ತೆರಿಪಾಯರು. ನಮಗೊಂದು ಸಂತೋಷ ಇದೆ, ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನಮ್ಮ ಪಾಲಿಗೆ ಬಂದಿದೆ. ಒಬ್ಬ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ನೆಲೆಯಲ್ಲಿ ಕೆಲಸ ಮಾಡಿಕೊಂಡು ವಿವಿಧ ಹಂತದಲ್ಲಿ ಮೇಲಕ್ಕೆ ಬಂದು ಬಹುಶಃ ಯುವಕ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಪ್ರದೇಶ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷನಾಗಿ ಎಲ್ಲ ಹಂತದಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಅದಕ್ಕೆ ಪೂರ್ವದಲ್ಲಿ ಬಹುಶಃ ನಾನು ಒಂದು PLD ಬ್ಯಾಂಕ್ನಲ್ಲಿ 6 ವರ್ಷ ಅಧ್ಯಕ್ಷನಾಗಿ 9 ಸಾರಿ ಕಾಂಗ್ರೆಸ್ ಐ ಪಕ್ಷದ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡತಕ್ಕ ಅವಕಾಶ ಪಕ್ಷನ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಜೀವಮಾನದಲ್ಲಿ ಎಂದೂ ಮರೆಯತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವೀರಪ್ಪ ಮೊಯ್ಲಿಯವರ ಸಂಪುಟದಲ್ಲಿ ಪ್ರಥಮ ಬಾರಿಯಾಗಿ ನನಗೆ ಚುನಾವಣೆಯಲ್ಲಿ ಗೆದ್ದು ಮಂತ್ರಿ ಆಗ್ತಕ್ಕಂಥ ಅವಕಾಶ, 13 ವರ್ಷ ಕಾಲ ಈ ಒಂದು ಜಿಲ್ಲೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಉಸ್ತುವಾರಿ ಮಂತ್ರಿಯಾಗಿ 2 ಸಾರಿ ಕೆಲಸ ಮಾಡ್ತಕ್ಕ ಅವಕಾಶವೂ ಕೂಡ ಸಿಕ್ಕಿದೆ. ಸಾಮಾಜಿಕ ಬದುಕಿನಲ್ಲಿ ತನ್ನದೇ ಆದಂಥ ಒಂದು ನಿಷ್ಠೆಯನ್ನು ಇಟ್ಕೊಂಡು ನಾನು ಪ್ರಾಮಾಣಿಕವಾಗಿ ಜನಹಿತದ ಕೆಲಸವನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಇದ್ದುಕೊಂಡು ಕೆಲಸ ಮಾಡಿದ್ದೇನೆ. ಈ ಎಲ್ಲ ಕಾರಣಗಳು ಬಹುಶಃ ಈ ಒಂದು ಚುನಾವಣೆಗೆ ಅದನ್ನು ನಾವು ದಾರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತಕ್ಕಂಥ ನನಗೆ ಗೊತ್ತಿದೆ. ಆದ್ದರಿಂದಾಗಿ ಈ ಚುನಾವಣೆ ಬಹುಶಃ ಪ್ರತಿ ಸಾರಿ ನಮ್ಗೆ ಹೇಳ್ತಾರೆ ಮಂಗಳೂರು ದ ಒಂದು ಕ್ಷೇತ್ರ ಅಂತೇಳಿದರೆ ಅದು BJP ಗೆದ್ದಂಥ ಕ್ಷೇತ್ರ ಅಂತೇಳಿ, ಆದರೆ ನಾನು ಅದನ್ನು ಪೂರ್ತಿ ಒಪ್ಪೋದಿಲ್ಲ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ವಿಧಾನಸಭಾ ಚುನಾವಣೆಯಲ್ಲಿ 8 ಕ್ಷೇತ್ರದ ಪೈಕಿ 7 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ ಇದೇ ಜಿಲ್ಲೆಯಲ್ಲಿ. ಬಹುಶಃ ಲೋಕಸಭೆಯಲ್ಲಿ ಗೆಲ್ಲಲಿಕ್ಕೆ ಆಗದಿದ್ದರೂ ಕೂಡ ವಿಧಾನಸಭಾ ಚುನಾವಣೆ ನಾವೆಲ್ಲ ಗೆದ್ದಿದ್ದೇವೆ. ಜನ ಚಿಹ್ನೆ ಅಡಿಯಲ್ಲಿ ಮತ ಹಾಕಿದ್ದಾರೆ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಲ್ಲಿ ಕೂಡ ನಾವು BJPಗೆ ಸರಿಸಾಟಿಯಾಗಿ ನಮ್ಮ ಸ್ಪರ್ಧೆಗೆ ಇಳಿದು ಅದರಲ್ಲೂ ಕೂಡ ಹೆಚ್ಚು ಸ್ಥಾನವನ್ನು ನಾವು ಗಳಿಸಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಬಹುಶಃ BJPಯಷ್ಟು ಸ್ವಲ್ಪ ಆಗಿ ಕಡಿಮೆ ಇದ್ದರೂ ಕೂಡ ನಾವು ಗೆದ್ದಿದ್ದೇವೆ. ಆದ್ದರಿಂದಾಗಿ ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ಸಿಗೆ ಒಂದು ಪ್ರಾಬಲ್ಯತೆ ಇಲ್ಲದಂಥ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಜಿಲ್ಲೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ದುರ್ಬಲ ವರ್ಗದ ಜಾಸ್ತಿ ಇರತಕ್ಕಂಥ ಒಂದು ಕ್ಷೇತ್ರ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಸಮಾಜದ ಸಾಮಾಜಿಕ ನ್ಯಾಯದ ವಂಚಿತರಾದ ಜನರಿಗೆ ಕಾಂಗ್ರೆಸ್ ಪಕ್ಷ ಒಂದು ಅವರ ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ. ಜನಾರ್ದನ ಪೂಜಾರ ಕಾಂಗ್ರೆಸ್ ಲೋಕಸಭಾ ಸದಸ್ಯರು, KK ಶೆಟ್ಟರು ಕಾಂಗ್ರೆಸ್ ಲೋಕಸಭಾ ಸದಸ್ಯರು, ಶಂಕರಾಳ್ ಅವರು ಕಾಂಗ್ರೆಸ್ ಲೋಕಸಭಾ ಸದಸ್ಯರು, ಬಹುಶಃ TAPಗಳು ಕಾಂಗ್ರೆಸ್ ಲೋಕಸಭಾ ಸದಸ್ಯರು, ಇದೆಲ್ಲ ಕೂಡ ಅವರು ಎಲ್ಲ ಕಾಲದಲ್ಲಿ ಕೂಡ ಕಾಲದಲ್ಲಿ ಏನೆಲ್ಲ ಆಗಿದೆ ನಾನು ಒಂದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಭಾಳ ವಿಸ್ತಾರವಾಗಿ ಇರತಕ್ಕಂಥ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಪಾದ ಸಿಂಹ ಪಾಲು ಅಂತ ಹೇಳ್ತಕ್ಕಂಥ ಮಾತು ಜವಾಹರಲಾಲ್ ನೆಹರೂರವರು ಈ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ, ಇವತ್ತು ಶ್ರೀನಿವಾಸ ಮೌಳ್ಯರು ಪಾರ್ಲಿಮೆಂಟರಿ ಕಾರ್ಯದರ್ಶಿಯಾಗಿದ್ದು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ನೆಹರೂರವರ ಸಹಕಾರ ಪಡೆದುಕೊಂಡು, ಯಾಕೆ ನೆಹರೂರವರ ಸಹಕಾರ ಪಡ್ಕೊಂಡು ಇವತ್ತು ಅವರಿಗೆ ಇನ್ನೂ ಟೀಕೆ ಮಾಡ್ತಕ್ಕಂಥ ಜನ ಉಟ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡು ಬಹುಶಃ ಈ ಜಿಲ್ಲೆ ಸಮಗ್ರವಾದ ಅಭಿವೃದ್ಧಿ ಇಲ್ಲಿವರೆಗೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಕಾಂಗ್ರೆಸ್ಸಿನ ಗತವೈಭವ ಮಾತ್ರ ಅಲ್ಲ, ಈ ಜಿಲ್ಲೆಯ ಅಭಿವೃದ್ಧಿಯ ಪರ್ವಕಾಲವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಅದು ಪದ್ಮರಾಜ್ ಆರ್ ಅವರ ಗೆಲುವಿನ ಮೂಲಕ ಈ ಜಿಲ್ಲೆಯ ಅಭಿವೃದ್ಧಿಯ ಪರ್ವಕಾಲಕ್ಕೆ ನಾವು ಅದರ ಮುನ್ನುಡಿಯನ್ನ ಹಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ ಅಧ್ಯಕ್ಷರು ಮಂಜುನಾಥ್ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್, KPCC ಉಪಾಧ್ಯಕ್ಷರು ಐವನ್ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ, ಅಭಯ್ ಚಂದ್ರ ಜೈನ್, JR ಲೋಬೋ, ಶಕುಂತಲಾ ಶೆಟ್ಟಿ, ರಾಜ್ಯಸಭಾ ಮಾಜಿ ಸದಸ್ಯರು ಬಿ ಇಬ್ರಾಹಿಂ ಸುದ್ದಿಗೋಷ್ಠಿಗೆ ತೆರಳು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಅಂಗವಾದ ಸೋಮವಾರ ರಾತ್ರಿ ಶ್ರೀ ಭೂತಬಲಿ ಕಟ್ಟಪೂಜೆ ನಡೆತಂದ್ರೆ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವದ ಸಂಭ್ರಮಲು ಶನಿವಾರ ಕೊಡಿಯರ್ನೆ ತೊಟ್ಟಿಗೆ ಶುರುವಾತಂಡ. ಸೋಮವಾರ ರಾತ್ರಿ ಪೂಜೆಯಾದ ಶ್ರೀ ಭೂತಬಲಿ ನಡೆತಂಡ.
ಅವೇರ್ದ ಬೊಕ್ಕ ಕಟ್ಟೆ ಪೂಜೆದ ಸಂಭ್ರಮಲುವಾದ ಬಂಟರ ಸಮಾರಾಧನೆ ನಡೆತಂಡು. ಪ್ರಿಯ ಋಗ್ವೇದ ಮಹಾರಾಯ ಓಂ ತತ್ರುದ್ರಾಯ ಪ್ರಣೇ ಮೇಧವೇ ವೇದೋತ್ತಮಾಯ ಹೃದಯೇ ಓಜೇ ಮಹೋತ್ತಮಂ ಹೃದಯೇ.
ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತಾಧಿಕಾರಿ ಶ್ರೀಮತಿ ಹೇಮಲತಾ ಬಿಎಸ್, ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ವೇತಾ ಪಳ್ಳಿ, ದೇವಾಲಯದ ಅರ್ಚಕ ವೃಂದ, ಬೊಕ್ಕ ಸಿಬ್ಬಂದಿ ವರ್ಗದಕಲು, ಊರ್ದ ಪತ್ತ ಸಂಸ್ಥೆರು ಮುತಾಲಿ ಕೆಡಿತರು. ಮುಖ್ಯದ ಬಂದ್ಮೇಲೆ ಇಡಗ ಪೊಸಕುರದ ಇನಿತ ಸುದ್ದಿಗೊಂಚಲು ಮುಗಿತು ಅಂದಲ್ಲ, ನಿರಂತರ ಸುದ್ದಿ ವಿಶೇಷದಲ್ಲಿ ಎಪ್ಪಲತ್ತು ಒಂದು ಪ್ಲೇ ಪೊಸಕುರಲ್ 24/7.